ಚಿತ್ರರಂಗದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಚಿತ್ರರಂಗದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರಿದೆ? ಚಿತ್ರರಂಗ ಅನ್ನೋದು ನಾವು ನೆನೆಸ್ಕೊಂಡಾಗ ಚಿತ್ರರಂಗ ಸಿದ್ಧಲಿಂಗಯ್ಯನವ್ರ ಬಗ್ಗೆ ನೆನೆಸ್ಕೊಳ್ತೀವಿ, ಶಂಕರನಾಥ್ ಬಗ್ಗೆ ನೆನೆಸ್ಕೊಳ್ತೀವಿ, ರಾಜ್ಕುಮಾರ್ ಅಂತ ನೆನೆಸ್ಕೊಳ್ತೀವಿ, ಅಪ್ಪು ಸರ್ ನನ್ನ ಸ್ನೇಹಿತರು ದೊಡ್ಡಣ್ಣನ ಬಗ್ಗೆ ನೆನೆಸ್ಕೊಳ್ತೀವಿ, ಅನೇಕ ಒಂದು ಎಂ ಪಿ ಶಂಕರ್ ಅಂತ ಅದ್ಭುತ ಕಲಾವಿದರ ಬಗ್ಗೆ ನೆನೆಸ್ಕೊಳ್ತೀವಿ. ಇವರೆಲ್ಲ ಚಿತ್ರರಂಗದ ಒಂದು ಮುಖ್ಯವಾದ ಭಾಗ. ಆದರೆ ಚಿತ್ರರಂಗದ್ದು ಒಳ್ಳೇದು ಮಾತ್ರ ತೊಗೊತೀವಿ, ಅದರ ನಡೆಯೋ ಸಮಸ್ಯೆಗಳನ್ನು ನಾವು ಮುಚ್ಚಾಕ್ತೀವಿ ಅಥವಾ ಗುರುತಿಸಲ್ಲ ಅಥವಾ ಅದನ್ನು ಕವರಪ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾವುದಾದ್ರೂ ಸಮಸ್ಯೆಗಳಾದರೆ ನಾವು 2018 ಮೀ ಟೂ ಅನ್ನೋದು ಏನು ಒಂದು 75 ಅಥವಾ 80 ವರ್ಷಗಳಿಂದ ಲೈಂಗಿಕ ಕಿರುಕುಳ ನಡೀತಾ ಇದೆ, ನಡೀತಾ ಇತ್ತು, ಇವಲೂ ಒಂದು ಜೀವಂತವಾಗಿದೆ ಅಂತ ಹೇಳ್ತೀವಿ. ಅದರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅದನ್ನು ಕಡಿಮೆ ಮಾಡ್ತೀವಿ. ಸೊ ಅದೇ ಥರ ಇವಾಗ ಒಂದು ಸಿನಿಮಾ ರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿರೋ ಒಂದು ಆರೋಪ ಬಂದಿದೆ, ಅದು ದರ್ಶನ್ ಅವ್ರ ಮೇಲೆ. ನಮಗೆ ಅದು ಚಿತ್ರರಂಗದ ಒಂದು ಭಾಗ. ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಚಿತ್ರರಂಗ ನಾವು ಹೇಗೆ ಒಂದು ವೈಲೆನ್ಸ್ ಕಲ್ಚರ್ ಅನ್ನೋದು ಏನು ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ, ಆ ವೈಲೆನ್ಸ್ ಕಲ್ಚರ್ ಬಗ್ಗೆ ಸಮಾಜದ ಮೇಲೆ ಪರಿಣಾಮ ಅಷ್ಟೇ ಅಲ್ಲ, ಈ ಸಿನಿಮಾ ನಟರು ನಾವೆಲ್ಲ ಆ್ಯಕ್ಟಿಂಗ್ ಮಾಡಿದಾಗ ಅದು ಪರಿಣಾಮ ಬೀರುತ್ತೆ. ಯಾಕಂದರೆ ನನಗಿನ್ನೂ ನಾಲ್ಕು ಇದೆ, ನಾನು ಮೈನಾ ಮಾಡಿದಾಗ ನನಗಿನ್ನೂ ಒಳ್ಳೆಯ ಮನುಷ್ಯನ ಆಗಬೇಕು ಅಂತ ನನಗನ್ನಿಸ್ತು. ಯಾಕಂದರೆ ಅಂಥ ಒಂದು ಉತ್ತಮ ಪಾತ್ರ ನನಗೆ ನಿರ್ದೇಶಕರು ನಿರ್ಮಾಪಕರು ಕೊಟ್ಟಿದ್ದರು. ಅದೇ ರೀತಿ ನೀವು ಒಡೆಯೋದು ಬಡಿಯೋದು, ನೀವು ಒಂದು ರೀತಿ ಬಿಲ್ಡಪ್ ತೊಗೊಳ್ಳೋದು, ಪಂಚ್ ಡೈಲಾಗ್ ಒಡೆಯೋದು ಅಷ್ಟೇ ಇದ್ದರೆ ಅದು ಒಂದು ನಿಜ ಜೀವನದಲ್ಲಿ ಅದು ಮಾಡಿದ್ರೆ ನಾನು ನಿಜ ಜೀವನದ ಹೀರೋ ಆಗ್ಬೋದು ಅಂತ ಒಂದು ಈ ಒಂದು ರಿಯಲ್ಗೂ ನಡೆಯೋ ಮಧ್ಯೆ ಒಂದು ಗೆರೆಗಳು ಅಳಿಸೋಗ್ಬಿಡ್ತವೆ. ಸೊ ಆ ನಿಟ್ಟಿನಲ್ಲಿ ಅದು ಒಂದು ಸಮಸ್ಯೆ ಆಗಿರ್ಬೋದು. ಏನೇ ಇದ್ದರೂ ಇದು ಒಂದು ಆರೋಪ, ಇದು ಒಂದು ಅಪರಾಧ ಅಲ್ಲ. ಆಮೇಲೆ ನನಗೂ ನೋವಾಗತ್ತೆ, ನಾನು ಜೈಲಿನಲ್ಲಿ 2 ಸರಿ ಹೋಗಿದ್ದೆ ಹೋರಾಟಕ್ಕೆ, ಕಾನೂನು ಉಲ್ಲಂಘನೆ ಮಾಡಿ ಹೋರಾಟ ಜೈಲಿಗೆ ಹೋಗಿಲ್ಲ, ಆದರೆ 2 ಸಲ ಹೋರಾಟಕ್ಕೆ ಜೈಲಿಗೆ ಹೋಗಿದ್ವಿ. ಜೈಲು ಒಂದು ಅದು ಒಂದು ಸುಲಭದ ಒಂದು ಸಂದರ್ಭಗಳಲ್ಲ. ಅದನ್ನು ನಾನು ಇನ್ನೂ 4-5 2ನೇ ಸಲ ಹೋದಾಗ 40 ಜನದ ಜೊತೆ ನಾನು ಜೈಲಲ್ಲಿ ಅಲ್ಲಿ ಸೇರ್ಕೋಬೇಕಾಗಿತ್ತು. ಅಲ್ಲಿರೋ ಊಟ ಬ್ಯಾತ್ರೂಮ್ ಹೋಗೋದು, ಅಲ್ಲಿರೋ ಸ್ನಾನ ಮಾಡ್ಕೋದು ಎಷ್ಟು ಕಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನನಗೂ ಕೂಡ ಇಂಥವರೆಲ್ಲರೂ ಉದ್ದೇಶಪೂರ್ವಕವಾಗಿ ಏನು ಆಗಿಲ್ಲದೆ ಇದ್ರೂ ಇಂಥದ್ದನ್ನು ಜೈಲಿನಲ್ಲಿ 30 ದಿನದ ಮೇಲೆ ಇರೋದೇ ಇದ್ದಾರೆ ಅಂದಾಗ ನನಗೂ ಕೂಡ ಬೇಜಾರಾಗುತ್ತೆ, ಆತಂಕ ಆಗುತ್ತೆ. ಆದರೆ ಏನೇ ಆಗಿದ್ರು ಜೈಲಿಂದ ಹೊರಗೆ ಬಂದಮೇಲೆ ನಾವೆಲ್ಲರೂ ಉತ್ತಮ ಆಗಲಿ, ಜೈಲಿರೋದೇ ಒಂದು ರೀತಿ ಒಂದು ಸುಧಾರಣೆ ಮಾಡೋಕ್ಕೋಸ್ಕರ, ನಮ್ಮದು ಪ್ಯೂನಿಟೇಟಿವ್ ಅನ್ನೋಕ್ಕಿಂತ ನಮ್ಮದು ರಿಹ್ಯಾಬಿಲಿಟೇಟಿವ್ ಅನ್ನೋ ಒಂದು ಆಲೋಚನೆ ಇದೆ. ಸೊ ದರ್ಶನ್ ಅವ್ರು ಹೊರಗೆ ಬಂದಮೇಲೆ ಅವರು ಹೇಗೆ ಶುರು ಮಾಡಿದ್ರು ಸಿನಿಮಾ ರಂಗನ ಒಂದು ಉತ್ತಮ ಕನಸನ್ನು ಇಟ್ಕೊಂಡು ಮಾಡಿದ್ರು, ಅದೇ ರೀತಿ ಮಾಡಿ ಒಂದು ಉತ್ತಮ ಸಿನಿಮಾಗಳು ಕೊಡಲಿ ಅಂತ ನಾನು ಆಶಿಸ್ತೇನೆ. ಕಲಾವಿದರುಗಳ ಮೇಲೆ ಈ ರೀತಿಯಾದಂಥ ಆರೋಪ ಬರುವಂಥದ್ದು ಸಮಾಜದ ಮೇಲೆ ಯಾವ ರೀತಿಯಾದಂಥ ದುಷ್ಪರಿಣಾಮ? ಕಲಾವಿದರು ನನ್ನ ಕಣ್ಣಲ್ಲಿ ಸಿನಿಮಾ ಸ್ಟಾರ್ಗಳು, ಅವರಿಗೆ ಈ ಸಮಾಜದಲ್ಲಿ ಯೋಗ್ಯತೆ ಇರೋದಕ್ಕಿಂತ ಮೀರಿ ಬಿಲ್ಡಪ್ ಸಿಗುತ್ತೆ ಅವ್ರಿಗೆ. ನನಗೂ ನಾನು ಸ್ಟಾರ್ ಅಲ್ಲ, ನಾನು ಒಬ್ಬ ನಟ, ನಾನು ಕೆಲವೇ ಸಿನಿಮಾಗಳು ಮಾಡಿದ್ದೀನಿ. ಆದರೆ ಸ್ಟಾರ್ಗಳಿಗೆ ಈ ಸ್ಟಾರ್ ಸಂಸ್ಕೃತಿನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇವ್ರನ್ನೇ ತಲೆ ಮೇಲೆ ಕೂತ್ಕೊಂಡು ಬೆರೆಸ್ತೀವಿ, ಇವ್ರನ್ನೇ ಅನುಸರಿಸ್ತೀವಿ. ಅದು ಬರೀ ಹೇರ್ ಕಟ್ಟು ಬಟ್ಟೆ ಸ್ಟೈಲ್ ಅಷ್ಟೇ ಅಲ್ಲದೆ ಅವ್ರ ನಡವಳಿಕೆ, ಅವರ ಮಾತಾಡೋ ಶೈಲಿ, ಅವರ ಮಾಡೋ ಕೆಲಸಗಳನ್ನು ಕೂಡ ಎಮ್ಯುಲೇಟ್ ಮಾಡೋ ಸಾಧ್ಯತೆಗಳಿದೆ. ಅದು ನಮ್ಮ ಸಮಾಜಕ್ಕೆ ಭಾಳ ಪರಿಣಾಮಕಾರಿ. ಯಾಕಂದರೆ ನಾನು ಜೈಲಿಗೆ ಹೋಗಿದ್ದಾಗ ಒಂದು ಸಲ ನನಗೊಬ್ಬ ಯುವಕ ಬಂದ, ಅವನು ಒಂದು 22 ವರ್ಷದ ಯುವಕ, ಅವನು ಒಂದು ಕೈ ಅಲ್ಲಾಡ್ತಾ ಇತ್ತು. ಅವನು ಬಂದುಬಿಟ್ಟು, ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು. ಏನಪ್ಪ ತಮ್ಮ ಏನಾಯಿತು, ನಿಮ್ಮ ಸಿನಿಮಾಗಳು ನೋಡ್ಬಿಟ್ಟು ನಾನು ಕೊಲೆ ಮಾಡಿಬಿಟ್ಟೆ ಅಂದ. ನನಗೆ ಒಂಥರ ಇದಾಗ್ಬಿಡ್ತು, ದಿಗ್ಭ್ರಮೆ ಆಗ್ಬಿಡ್ತು. ಏನು ಸಿನಿಮಾ ನೋಡ್ಕೊಂಡು, ಸಿನಿಮಾ ಅಂದರೆ ಬರೀ ಒಂದು ಕಾಲ್ಪನಿಕ ಅಂದ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡ್ರೆ, ಸಿನಿಮಾ ನೋಡಿ ಕೊಲೆ ಮಾಡೋಕ್ಕೂ ಅಂತ ಆಗಿದೆ. ಬಟ್ ಆಮೇಲೆ ಕೇಳಿದೆ, ಏನಪ್ಪ ಮೈನ ನೋಡ್ದ? ಅವನು ಹೇಳ್ದೆ, ಹೌದಾ, ನಾನು ಮೈನ ನೋಡ್ಕೊಂಡು ನಾನು ಮದುವೆ ಆದೆ. ಸೊ ಏನಾಗುತ್ತೆ ಅಂದರೆ ಸಿನಿಮಾ ರಂಗದ ಸಿನಿಮಾಗಳು ನೋಡಿ ಅದು ಕೂಡ ಒಂದು ರೀತಿಯ ಇನ್ಫ್ಲೂಯೆನ್ಸ್ ಪ್ರಭಾವ ಬೀರುತ್ತೆ. ಮತ್ತು ನಮಗೆ ಒಂದು ನಿಜ ಜೀವನದಲ್ಲಿ ಅವರ ಕೆಲಸಗಳು, ಅವರ ನಡೆ ನುಡಿಗಳು, ಅವರ ಒಂದು ಭಾವಭಾವಗಳು ಪ್ರತಿಯೊಂದು ಕೂಡ ಒಂದು ಇನ್ಫ್ಲೂಯೆನ್ಸ್ ಆಗುತ್ತೆ ಸಮಾಜದಲ್ಲಿ. ನನಗೆ ನಮ್ಮ ಸ್ನೇಹಿತರು ದೊಡ್ಡಣ್ಣ ಆದ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅವರ ಯಾವಾಗಲೂ ನಗ್ನಾಗ್ತಾ ಇದ್ರು, ಅವ್ರು ಮಾಡಿದ ಸಿನಿಮಾಗಳು ಒಂದು ಉತ್ತಮ ಸಮಾಜಕ್ಕೆ, ಇಡೀ ಕುಟುಂಬ ಸಮೇತ ಅಂದರೆ ಇಡೀ ತಂದೆ ತಾಯಿ, ತಾತ ಅಜ್ಜಿ, ಮೊಮ್ಮಕ್ಕಳು, ಮಕ್ಕಳು ಎಲ್ಲರೂ ಕೂತ್ಕೊಂಡು ನೋಡೋ ಸಿನಿಮಾಗಳು ಮಾಡಿದ್ರು. ಅವರು ನನಗೆ ಭಾಳ ಒಳ್ಳೆ ಸ್ನೇಹಿತರಾಗಿದ್ದರು. ನನಗೆ ಅಂಥವರು ನಮಗೆ ಮಾದರಿ ಆಗಬೇಕು ಹೊರತು ನಮಗೆ ಒಡೆಯೋದು ಬಡಿಯೋದು, ಅವಾಚ್ಯ ಶಬ್ದ ಬಳಸೋದು ಅಥವಾ ನಮಗೆ ಕಾನೂನು ಕೈ ಎತ್ಕೊಳ್ಳೋದು ನಮ್ಗೆ ಖಂಡಿತ ಮಾದರಿ ಆಗಬೇಕು. ಇದರಲ್ಲೂ ಕೂಡ ಬಹಳಷ್ಟು ಜನರು ಈ ಒಂದು ಪ್ರಕರಣದಲ್ಲಿ ದರ್ಶನವನ್ನು ಸಮರ್ಥಿಸ್ಕೊಳ್ತಿದ್ದಾರೆ. ಸೊ ಏನೇ ಮಾಡಿದ್ರು ಅವರೇ ಸರಿ ಏನು ಈ ಒಂದು ಕೊಲೆ ವಿಚಾರ.
ನಮಗೆ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಇವಾಗ ಜನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂತ ನಾವು ಅದು ಪ್ರಶ್ನೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಪ್ರತಿಯೊಬ್ಬರಿಗೂ ಅವ್ರಿಗೇನು ಅನಿಸಿಕೆ ಇದೆಯೋ ಅದನ್ನು ಹೇಳೋದು ಒಂದು ಹಕ್ಕಿದೆ. ಆದರೆ ನಮಗೆ ಮುಖ್ಯವಾಗಿ ಸಿನಿಮಾ ರಂಗ ಬಹುತೇಕ ಸನ್ನಿವೇಶಗಳಲ್ಲಿ ಸಿನಿಮಾ ರಂಗ ಮೌನ ವಹಿಸುತ್ತೆ. ಅಂದರೆ ಹಂಸಲೇಖ ಪ್ರಕರಣದಲ್ಲಾಗಿರ್ಬೋದು ಅಥವಾ ಎಷ್ಟೋ ಪ್ರಕರಣದಲ್ಲಿ ಮೌನವಾಗಿರುತ್ತೆ. ಅದು ನಮಗೆ ಭಾಳ ಸಮಸ್ಯಾತ್ಮಕ. ಮೌನ ವಹಿಸಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಕಾಳಜಿ ಇಲ್ವಾ, ನಮಗೆ ಕೇರ್ ಇಲ್ವಾ, ನಮಗೆ ವಿಚಾರಗಳು ಗೊತ್ತಿಲ್ವಾ, ನಮಗೆ ಬೇಕಾಗಿಲ್ವಾ ಅಂತ ಒಂದು ಸಂದೇಶ ಸಾಕುತ್ತೆ. ಸೊ ಜನ ಮಾತಾಡ್ತಿರೋದು ಒಳ್ಳೆಯದು. ಮುಂಚೆ ಮಾತಾಡಿದಾಗ ಒಂದು ಯುವರತ್ನ ಸಿನಿಮಾದಲ್ಲಿ ಕೋವಿಡ್ ಸಂದರ್ಭದಲ್ಲಿ 50% ಇದು ಬಂದಾಗ 50% ಥಿಯೇಟರ್ ಕಲಿಕೆ ಥಿಯೇಟ್ರಿಗೆ ಸೀಟಿಂಗ್ ಬಂದಾಗ ಆ ಸಂದರ್ಭದಲ್ಲಿ ಕಲೆಕ್ಷನ್ಸ್ ಕಡಿಮೆ ಆಗುತ್ತೆ ಅಂದಾಗ ಭಾಳ ಜನ ಅನ್ಯಾಯ ಅನ್ಯಾಯ ಅಂತ ಕೂಗಾಡೋದು. ಆದರೆ ನಿಜವಾದ ಅನ್ಯಾಯ ಆದಾಗ ಮೌನ ಇರ್ತಾರೆ ಅಂದಾಗ ಅದು ಭಾಳ ಸಮಸ್ಯೆ. ಬಟ್ ಈ ಸನ್ನಿವೇಶದಲ್ಲಿ ಸಿನಿಮಾ ರಂಗ ಹಂತ ಹಂತವಾಗಿ ಮಾತಾಡ್ತಾ ಇದೆ. ಮಾತಾಡೋದಲ್ಲೂ ನಮ್ಗೆ ಯಾವುದಾದ್ರೂ ಒಂದು ವ್ಯಕ್ತಿಯ ವಿಚಾರ ಗೊತ್ತಾಗಬೇಕು, ಅವ್ರ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗಬೇಕು, ಅವರು ಎಂಥವರು ಅಂತ ಗೊತ್ತಾಗಬೇಕು ಅಂದರೆ ಅವ್ರ ಪಾತ್ರ ನೋಡಿ ಗೊತ್ತಾಗೋಕ್ಕಾಗಲ್ಲ. ಪಾತ್ರದಲ್ಲಿ ನಾವೆಲ್ಲರ ಕೈಗೊಂಬೆಗಳು, ಅವರ ಒಂದು ಮೈಕ್ ಮುಂದೆ ಏನು ಮಾತಾಡ್ತಾರೆ, ಅವರು ಕ್ಯಾಮ್ರಾಗಳಿದ್ದಾಗ ಏನು ಮಾತಾಡ್ತಾರೆ, ಅವರು ಜನ ಈ ಥರ ಸಮಸ್ಯೆಗಳು ಬಂದಾಗ ಏನು ಅಂತ ಪ್ರತಿಕ್ರಿಯಿಸ್ತಾರೆ ಅನ್ನೋದ್ರ ಮೇಲೆ ಅವರ ಒಂದು ವ್ಯಕ್ತಿತ್ವನ ನಾವು ಗುರುತಿಸ್ಬೇಕು. ಸೊ ಸಿನಿಮಾ ರಂಗ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ. ನನಗೆ ಒಂದು ಎಷ್ಟೋ ಸಲ ಏನಾಗ್ತದೆ, ಹೌದು ಒಂದು ರೀತಿಯಲ್ಲಿ ದರ್ಶನ್ ಅವ್ರದ್ದು ನಾವು ಮೀಡಿಯಾದಲ್ಲಿ ಏನಿದೆಯೋ ಸಂಪೂರ್ಣವಾದ ಸತ್ಯ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು, ಪೊಲೀಸಿಂದ ಬಂದಿರೋದು ಮಾತ್ರ ಸತ್ಯ ಅಂತ ಹೇಳ್ಬೋದು. ಆದರೆ ದರ್ಶನ್ದು ನಮಗೆ ಸತ್ಯ ಅಲ್ಲ ಅಂದಾಗ ರೇಣುಕಾಸ್ವಾಮಿ ಅವರ ಅಶ್ಲೀಲ ಇದು ವಿಡಿಯೋಗಳು ಅಶ್ಲೀಲ ಪೋಸ್ಟ್ಗಳು ಕಳಿಸಿದ್ದಾರೆ ಅನ್ನೋದು ಸತ್ಯ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ನಾವು ಒನ್ ಸೈಡೆಡ್ ಆಗೋಕ್ಕಾಗಲ್ಲ. ಅದು ಒಂಥರ ಒಬ್ಬರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಒನ್ ಸೈಡೆಡ್ ಆಗದೆ ಒಂದು ವಸ್ತುನಿಷ್ಠವಾಗಿ ಏನು ಸಮಸ್ಯೆ ಇದೆಯೋ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಉತ್ತಮ ರೀತಿಯಲ್ಲಿ ನಾವು ಪ್ರತಿಕ್ರಿಯಿಸ್ಬೇಕು. ಅದು ಸಿನಿಮಾ ರಂಗ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ. ಇನ್ನೂ ಜಾಸ್ತಿ ಮಾತಾಡಬೇಕು. ಇನ್ನೂ ಎಷ್ಟೇ ಅನ್ಯಾಯ ಆದರೂ ಕೋವಿಡ್ ಸಂದರ್ಭದಲ್ಲಿ ಯುವರತ್ನ ಬಗ್ಗೆ 50% ಮಾತಾಡೋದಕ್ಕಿಂತ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಕಾರ್ಮಿಕರು ಸತ್ತೋದ್ರು, ಎಷ್ಟೋ ಜನರಿಗೆ ಒಂದು ನಮ್ಮ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಯಿತು, ಎಷ್ಟು ಒಂದು ಸ್ಮಶಾನ ಕಾರ್ಮಿಕರ ಕಷ್ಟ ಆಯಿತು. ಸೊ ಈ ರೈತರ ಸಹ ಕಷ್ಟ ಆಗ್ತಾಯಿತ್ತು. ಸೊ ಎಲ್ಲ ನನ್ನ ಪ್ರಕಾರ ಸಿನಿಮಾ ರಂಗದ ಕಡಿಮೆ ಮಾತಾಡೋದಲ್ಲ, ಜಾಸ್ತಿ ಮಾತಾಡಿ. ಸಿನಿಮಾ ಕಾರ್ಮಿಕರ ಕಷ್ಟ ಏನೇನಿದೆ ಸಿನಿಮಾ ರಂಗದಲ್ಲಿ, ಮಹಿಳೆಯರ ಕಷ್ಟ ಏನೇನಿದೆ, ಸ್ಟಾರ್ ಕಲ್ಚರ್ ಅನ್ನು ಎಷ್ಟು ಪರಿಣಾಮಕಾರಿಯನ್ನು ಮಾತಾಡಲಿ. ಸಿನಿಮಾ ರಂಗದ ವಿಚಾರ ಜಾಸ್ತಿ ಮಾತಾಡಬೇಕು ಹೊರತು ಕಡಿಮೆ ಮಾತಾಡಬೇಕು. ಸಿನಿಮಾದವರು ಸುಮ್ಮನೆ ದುಡ್ಡು ತೊಗೊಂಡು ಸಿನಿಮಾದಲ್ಲಿ ಪಾತ್ರ ಮಾಡ್ಕೊಂಡು ಕೈಗೊಂಬೆ ಹಾಕೊಂಡು ಕಣ್ಣು ಮಿಟ್ಟಿಸಿ ಡ್ಯಾನ್ಸ್ ಸ್ಟೆಪ್ ಹಾಕೋದಲ್ಲ. ಸಿನಿಮಾದವರು ಸಮಾಜದಲ್ಲಿ ಭಾಳ ಪಡೆದಿದ್ದೀವಿ ನಾವು, ಜಾಸ್ತಿ ವಾಪಸ್ ಕೊಡೋದು ಕೂಡ ನಮ್ಮ ಕರ್ತವ್ಯ. ಸೊ ನಾವು ಅಂಥದ್ದು ರೀತಿಯಲ್ಲಿ ವಾಪಸ್ ಇನ್ವಾಲ್ವ್ ಆಗಿ ನಾವು ಉತ್ತಮ ಸಮಾಜ ಕಟ್ಟೋದ್ರಲ್ಲಿ ನಮ್ಮ ಪಾತ್ರನೂ ಭಾಳ ಮುಖ್ಯ. ಜಾಸ್ತಿ ಪಡೆದಿರೋರು ಯಾವಾಗಲೂ ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು, ಅದೇ ನ್ಯಾಯ. ಸೊ ಸಿನಿಮಾ ಸ್ಟಾರ್ಗಳು ಜಾಸ್ತಿ ವಾಪಸ್ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ನಾನು 2 ಸಲ ಜೈಲ್ಗೆ ಹೋಗಿದ್ದೆ. ನಾನು 2 ಸಲ ಜೈಲ್ಗೆ ಹೋಗಿದ್ದಾಗ ನಾನು ಕಾನೂನು ಉಲ್ಲಂಘನೆ ಮಾಡಿ ಜೈಲ್ಗೆ ಹೋಗಿಲ್ಲ. ನಾನು ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಸತ್ಯ ನುಡಿದು ನಾನು 2 ಸಲ ಜೈಲ್ಗೆ ಹಾಕಿದ್ರು. ಹೋದ ವರ್ಷನೂ ಹಾಕಿದ್ರು, ಅದಕ್ಕಿಂತ ಮುಂಚೆ 2022 ಹಾಕಿದ್ರು. ನನಗೆ ಈ ಹೋದ ಸಲ ಹಾಕ್ದಾಗ ನನಗೆ ಖಂಡಿತ ನನಗೆ ಕಷ್ಟ ಆಯಿತು. ಯಾಕಂದರೆ ನನಗೆ ಒಂದೇ ಒಂದು ಈ ಹಾರ್ಡನ್ ಕ್ರಿಮಿನಲ್ಸ್ನ ಹೆಂಗಾಗ್ತಾರೆ, 40 ಜನ ಒಳಗೆ ಹಾಕಿದಾಗ ಅಲ್ಲಿ ನನಗೆ ಯಾರು ಅಂತ ಈ 39 ಜನ ನನಗೆ ಗೊತ್ತಿಲ್ಲ. ಆದರೆ ರಾತ್ರಿ ಬಂದಾಗ 39 ಜನ ಎಲ್ಲರೂ ನಾನು ಯಾರು ಅಂತ ಗೊತ್ತಿರುತ್ತೆ. ನನಗೆ ಎಲ್ಲೋ ಒಂದು ಕಡೆ ಅಯ್ಯೋ ಯಾರೋ ಒಬ್ಬ ಏನೋದ ಮೇಲೆ ಕೋಪ ಇಟ್ಕೊಂಡು ಏನೋ ಆಗ್ಬೋದು ಅಂತ ನನಗೆ ಅಫ್ಕೋರ್ಸ್ ಒಂದು ಟೆನ್ಷನ್ ಇರುತ್ತೆ. ಬಟ್ ಜೈಲ್ನವರು ಕೂಡ ಅಫ್ಕೋರ್ಸ್ ಒಂದು ಅವರು ಕೂಡ ಸೆಕ್ಯೂರಿಟಿ ತೊಗೊತಾರೆ, ಪ್ರೊಟೆಕ್ಷನ್ಸ್ ತೊಗೊತಾರೆ, ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಆ 40 ಜನ ಇದ್ದಾಗ ಅಲ್ಲಿರೋ ಬ್ಯಾತ್ರೂಮ್ ವ್ಯವಸ್ಥೆ, ಅಲ್ಲಿರೋ ಊಟ ಮಾಡ್ಕೊಳ್ಳೋದು, ಕೈ ತೊಳ್ಕೊಳ್ಳೋದು, ಹಲ್ಲು ಉಜ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು, ಟಾಯ್ಲೆಟ್ ಯೂಸ್ ಮಾಡಿ ಎಲ್ಲ ಒಂದು ಸಣ್ಣ ಜಾಗದಲ್ಲಿ 40 ಜನ ಹೋಗೋದು ಬರೋದು ಯೂಸ್ ಮಾಡಿದಾಗ ಅದು ಒಂದು ಸ್ವಲ್ಪ ಕಷ್ಟ ಖಂಡಿತ ಆಗುತ್ತೆ. ಜೈಲ್ ಅನ್ನೋದು ನಾವು ಗ್ಲಾಮರೈಸ್ ಮಾಡೋಕ್ಕಾಗಲ್ಲ, ಜೈಲ್ ಅನ್ನೋದು ಖಂಡಿತ ಕಷ್ಟ ಆಗುತ್ತೆ. ಬಟ್ ನಮಗೆ ದರ್ಶನ್ ಅವರಾಗಿರ್ಬೋದು ಬೇರೆಯವರೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಕೇಳಿದ್ದೀನಿ ಎಷ್ಟೋ ಒಂದು ಜೈಲಿನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ಬೋದು, ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಸಿಗ್ಬೋದು, ಬೇರೆ ಬೇರೆದು ದುಡ್ಡು ಕಾಸು ಇನ್ಫ್ಲೂಯೆನ್ಸು ಇದ್ಕೊಂಡು ಬೇರೆ ಬೇರೆ ಬೆನಿಫಿಟ್ ಸಿಗ್ಬೋದು. ನನಗೆ ನಾನು 10-12 ದಿನ ಇದ್ದಾಗ ನನಗೆ ಆ ಥರದ್ದು ಏನು ಸಿಗಲಿಲ್ಲ. ಬಟ್ ಅಫ್ಕೋರ್ಸ್ ನಮಗೆ ಅಲ್ಲಿ ಗಾರ್ಡ್ಸು ಕೂಡ ಮಾತಾಡ್ತಾರೆ, ಮತ್ತು ನಮಗೆ ದಿನಕ್ಕೊಂದ್ಸರಿ ಫೋನ್ ಕಾಲು ಸಿಗುತ್ತೆ. ಮತ್ತು ಎಷ್ಟೋ ಜನ ನಾವು ಈಗ್ತಾನೆ ಒಂದು ಸಿನಿಮಾ ನಮ್ಮ ರಾಮಚಂದ್ರ ಅವ್ರ ಸಿನಿಮಾ ಒಂದು ಹಾಡು ಬಿಡುಗಡೆಯಲ್ಲಿ ಒಳಿತು ಮಾಡು ಮನಸ ಅನ್ನೋದು ಬರೆದಿರೋರು
ಬಂದಿದ್ದರು ಅವರು ಋಷಿಯವರು. ಆ ಹಾಡು ಒಳತು ಮಾಡು ಮನುಷ್ಯ ಅನ್ನೋದು ನಾವೆಲ್ಲರೂ ಕೂಡ ಅಲ್ಲಿ ಕೈದಿಗಳೆಲ್ಲ ಕೂತ್ಕೊಂಡು ನಾವು ದಿನಕ್ಕೆ ಹತ್ತು ಸಲ ಹಾಡ್ತಾ ಇದ್ವಿ. ಸೊ ನಿಜವಾಗ್ಲೂ ಸಂಗೀತ ಕಲೆ ಇದರೆಲ್ಲ ಒಂದು ಉತ್ತಮ ಸಮಾಜ ನಮಗೆ ಎಷ್ಟೋ ಒಂದು ರೀತಿ ಯಾವ ಮನಸ್ಸನ್ನು ಬೇಕಾದ್ರೂ ಕರಗಿಸ್ಬೋದು, ಯಾವ ಒಂದು ವ್ಯಕ್ತಿನೂ ಒಂದು ಉತ್ತಮ ಮಾಡ್ಬೋದು ಅಂತ ನಂಬಿಕೆ ನನಗೆ ಖಂಡಿತ ಇದೆ. ಸೊ ಅಂಥ ಒಂದು ಹಾಡು ರಾಮಚಂದ್ರಪುರ ಮಾಡಿದರೆ ಕಲೆಯ ಮುಖಾಂತರ ನಾವು ಮಾಡ್ಬೋದು ಅಥವಾ ಕಲೆ ಮುಖಾಂತರ ನಾವು ತಪ್ಪದಾರಿಗೂ ಸೆಳಿಬೋದು. ಸೊ ನಮ್ಮ ಸಿನಿಮಾ ರಂಗದ ಕರ್ತವ್ಯ ಒಂದು ಉತ್ತಮ ಕೆಲಸ ಮಾಡಿ, ಉತ್ತಮ ಸಿನಿಮಾ ಮಾಡಿ, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಸಿನಿಮಾ ರಂಗನೂ ಬೆಳೆಯುತ್ತೆ, ಇಂಥ ಒಂದು ರೀತಿ ತಪ್ಪು ಸಂದೇಶ ಸಾರೋದು ಕಡಿಮೆ ಆಗುತ್ತೆ, ಮತ್ತು ನಮಗೆ ಸಿನಿಮಾ ನಟ ನಟಿಯರು ನಮಗೆ ನಿಜವಾಗ್ಲು ಮಾದರಿಗಳಾಗೋ ಸಾಧ್ಯತೆಗಳು ಸಹ ಮುಂದೆ ಬಂದರೂ ಬರ್ಬೋದು. ಇವಾಗ ಸಿನಿಮಾ ನಟರು ನಟಿಯರು ಮಾದರಿ ಆಗಬಾರ್ದು, ನಿಸ್ವಾರ್ಥ ಸೇವೆ ಮಾಡೋರು ನಮ್ಮ ಮಾದರಿ ಆಗ್ಬೋದು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಜೈಲೂಟ ಭಾಳ ಇಷ್ಟ ಆಯಿತು. ನನಗೆ ಜೈಲೂಟ ಭಾಳ ಇಷ್ಟ ಆಯಿತು. ನಾನು ಮುದ್ದೆ ಇರೋ ದಿನ ತಿಂತಾ ಇದ್ದೆ 2000. ನನಗೆ ಬೆಳಿಗ್ಗೆ ನಾನು ಅವತ್ತು ನನ್ನ ಬರ್ತ್ಡೇ ಇತ್ತು, 39th ಬರ್ತ್ಡೇ, February 24, 2022. ಅವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಉತ್ತಮವಾದ ಪುಳಿಯೋಗರೆ ಮಾಡಿದರು, ನನಗೆ ಭಾಳ ಇಷ್ಟ ಆಯಿತು. ನನಗೆ ಜೈಲೂಟ ಇಷ್ಟ ಆಯಿತು. ಆದರೆ ನನಗೆ ಅಷ್ಟೊಂದು ಫಸಿ ಎಲ್ಲ ಏನು ಕೊಡ್ತಾರೋ ಅದು ತಿನ್ಬಂಗೋ ಅಡ್ಜಸ್ಟ್ ಮಾಡ್ಕೊತೀನಿ. ಬೇರೆಯವ್ರಿಗೆ ಇಷ್ಟ ಆಗಲಿಲ್ಲ ಅಥವಾ ಕಷ್ಟ ಆಯಿತು ಅರಗಿಸ್ಕೊಳ್ಳೋದು, ಅವರೇ ನುಡಿ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಬಟ್ ನನಗೆ ಜೈಲೂಟ ಭಾಳ ಇಷ್ಟ ಆಯಿತು. ನನಗೆ ಅದರಲ್ಲಿ ಯಾವ ಸಮಸ್ಯೆ ನನಗೆ ನನಗೆ ಒಡನಾಟ ಅಂದರೆ ಒಂದು 2-3 ಸಲ ಭೇಟಿ ಮಾಡಿದ್ದೀನಿ. ಅಮೃತ ಮಹೋತ್ಸವ 2009 ಅವರೇ ಬಂದು ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಅದಾದಮೇಲೆ ನಾನು ಯಾವತ್ತೂ ಮಾತಾಡಿಲ್ಲ, ಬರೀ ಹೈ ಅಂತ ಹೇಳಿದ್ದೀನಿ ಅಷ್ಟೇ. ಅವ್ರದ್ದು ಏನಾದರೂ ಹಾಗು ಹೋಗುಗಳು ಗೊತ್ತಾದರೆ ಅದು ಮಾಧ್ಯಮದಿಂದ ಗೊತ್ತಾಗೋದಷ್ಟೇ. ನನಗೆ ಮಾಧ್ಯಮದವ್ರು ಏನು ಹೇಳ್ತಾರೋ ಅದು ನನಗೆ ಗೊತ್ತಾಗಿದೆ. ಬಟ್ ನಮಗೆ ಕೋರ್ಟ್ ಸಿಸ್ಟಮು, ನನಗೆ ಅದರ ಮೇಲೆ ಭಾಳ ನಂಬಿಕೆ ಇದೆ. ಕೋರ್ಟ್ ಸಿಸ್ಟಮ್ ಅವರು ನಿಜವಾಗ್ಲು ಸತ್ಯ ಏನಿದೆ ಅದನ್ನು ಹೊರಗೆ ತರ್ತಾರೆ. ಪೊಲೀಸು ಈ ವ್ಯವಸ್ಥೆಯಲ್ಲಿ ಅವರ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸಿದರೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಮ್ಗೆ ಈ ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಬರಲಿ. ನಮಗೆ ನಿಜವಾಗ್ಲು ಹೇಳ್ತೀನಿ, ಯಾವ ಒಂದು ಮಾಡಿಲ್ದೇವರವರು ಅಪರಾಧಿ ಆಗಲೇಬಾರ್ದು. ಆದರೆ ಯಾರಾದರೂ ನಿಜವಾಗ್ಲೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಶಿಕ್ಷೆ ಆಗೋದು ಅದು ಒಂದು ಪ್ರಜಾಪ್ರಭುತ್ವದ ಒಂದು ರೀತಿಯ ಅದು ಒಂದು ಅದಾಗಲೇಬೇಕು. ಆಮೇಲೆ ಆದರೆ ಏನಾದರೂ ಒಂದು ರೀತಿ ಇವಾಗ ಜೈಲಿಗೆ ಹೋಗಿದ್ರೆ 30 ದಿನ ಆಗಿದೆ, ಅದು ಕಷ್ಟ ಆಗಿದೆ. ಜೈಲಿಂದ ಯಾವಾಗ ಬರ್ತಾರೋ ನನಗೆ ಗೊತ್ತಿಲ್ಲ. ಹೊರಗೆ ಬಂದ ಮೇಲೆ ಅವರು ಒಂದು ಉತ್ತಮ ಸಿನಿಮಾಗಳು ಮಾಡಲಿ, ಉತ್ತಮ ಹೆಜ್ಜೆ ಇಡಲಿ, ಸಮಾಜಮುಖಿ ಕೆಲಸಗಳು ಮಾಡಲಿ, ಒಂದು ಮಾದರಿ ವ್ಯಕ್ತಿ ಆಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ.